ದುರದೃಷ್ಟದ ಸಂಗತಿ ನನ್ನ ಪ್ರಕಾರ ಇದು ಒಂದು ಅವರಿಗೆ ಅವರೇ ರಾಜಕೀಯ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರ್ಪಡೆಗೊಂಡಿರುವ ವಿಚಾರವಾಗಿ ಚಿಕ್ಕಬಳ್ಳಾಪುರದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿರುವ ಸಚಿವ ಡಾಕ್ಟರ್ ಕೆ ಸುಧಾಕರ್ ರಾಜಕೀಯವಾಗಿ ಅವರಿಗೆ ಅವರೇ ಕೊನೆಗೊಳ್ಳುತ್ತಿದ್ದಾರೆ ಶೆಟ್ಟರ್ ಕಾಂಗ್ರೆಸ್ ಸೇರಿದ್ದು ದುರಾದೃಷ್ಟಕರ ಸಂಗತಿ ಬಿಜೆಪಿ ಪಕ್ಷದಿಂದ ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ಬಿಜೆಪಿ ಬಿಟ್ಟಿದ್ದು ದುರಾದೃಷ್ಟಕರ ಕೇವಲ ಶಾಸಕ ಸ್ಥಾನದ ಟಿಕೆಟ್ಗೋಸ್ಕರ ಮುನಿಸಿಕೊಂಡಿದ್ದು ದುರಾದೃಷ್ಟಕರ ಶೆಟ್ಟರ್ ಬಗ್ಗೆ ಬಿಜೆಪಿ ಹೈಕಮಾಂಡ್ ದೊಡ್ಡ ಮಹತ್ವಾಕಾಂಕ್ಷಿ ಇಟ್ಟುಕೊಂಡಿದ್ರು ಅವರನ್ನು ಇನ್ನು ದೊಡ್ಡ ದೊಡ್ಡ ಹುದ್ದೆಗಳಿಗೆ ನೇಮಿಸುವ ಚಿಂತನೆಯೂ ನಡೆದಿತ್ತು ಆದರೆ ಶೆಟ್ಟರ್ ಕಾಂಗ್ರೆಸ್ ಸೇರುವ ತೀರ್ಮಾನ ಕೈಗೊಳ್ಳುತ್ತಾರೆ ಅಂತ ಅಂದುಕೊಂಡಿರಲಿಲ್ಲ ಎಂದು ಹೇಳಿದ್ರು ದುರದೃಷ್ಟದ ಸಂಗತಿ ನನ್ನ ಪ್ರಕಾರ ಇದು ಒಂದು ಅವರಿಗೆ ಅವರೇ ರಾಜಕೀಯ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇಟ್ ಇಸ್ ಎ ಪೊಲಿಟಿಕಲ್ ಸೂಸೈಡ್ ಯಾವ ವ್ಯಕ್ತಿ ಯಾವ ಕುಟುಂಬ ದಕ್ಷಿಣ ಭಾರತದಲ್ಲಿ ಜನಸಂಘದ ಮೂಲಕ ಮೊದಲನೇ ಸಲ ಆಯ್ಕೆ ಆಗಿದ್ರು ಜನ ಒಂದು ಕಾಂಗ್ರೆಸ್ನ ಆಶಯ ತತ್ವ ಸಿದ್ಧಾಂತಕ್ಕೆ ವಿರುದ್ಧ ಮತ್ತು ಒಂದೊಂದೇ ಮೆಟ್ಟಲನ್ನು ಏರಿ ಶಾಸಕರಾಗಿ ಸಚಿವರಾಗಿ ವಿರೋಧ ಪಕ್ಷದ ನಾಯಕರಾಗಿ ಉಪಮುಖ್ಯಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ಒಂದು ಶಾಸಕ ವಿಧಾನಸಭಾ ಅಧ್ಯಕ್ಷರಾಗಿ ಒಂದು ಶಾಸಕ ಸ್ಥಾನ ಅದು ಕೂಡ ಅವರಿಗೆ ಬೇರೆ ಕಾರಣ ಇತ್ತು ಹೈಕಮಾಂಡಿಗೆ ಅವರಿಗೆ ಬೇರೆ ರೀತಿಯಲ್ಲಿ ಅವರಿಗೆ ಮಾನ್ಯತೆಯನ್ನು ಕೊಡಬೇಕು ಬೇರೆ ಹಂತದಲ್ಲಿ ಅವರನ್ನು ಉಪಯೋಗ ಮಾಡ್ಕೋಬೇಕು ಈ ದೇಶದ ಸೇವೆಗೆ ಪಕ್ಷದ ಸೇವೆಗೆ ಅಂತೇಳಿ ನಮ್ಮ ವರಿಷ್ಠರು ಉದ್ದೇಶ ಮಾಡಿದರು ಆದರೆ ಪಾಪ ಅವರಿಗೆ ಯಾರು ಅವರಿಗೆ ಸಲಹೆ ಕೊಟ್ಟಿದ್ದಾರೆ ಯಾರು ಅವರಿಗೆ ತಪ್ಪು ದಾರಿಗೆ ಎಳೆದಿದ್ದಾರೆ ನನಗೆ ಗೊತ್ತಿಲ್ಲ ಆದರೆ ನಾವ್ಯಾರು ಕೂಡ ಈ ತೀರ್ಮಾನ ಅವರಿಂದ ನಿರೀಕ್ಷೆಯನ್ನು ಮಾಡಿದ್ದೀವಿ ಅರುಣ್ ಕುಮಾರ್ ಎಂಎಂಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ